ಶಾಸಕರು ಯಾರಂತ ಏನು ನೆಲಮಂಗಲದ ಶ್ರೀನಿವಾಸ ಮೂರ್ತಿ ಅವ್ರಿಗೆ, ನಮ್ಮ ನಾಯಕರಾದಂತ ಶ್ರೀಕಾಂತ್ ಅವ್ರಿಗೆ, ಹಾಗೇನೆ ಗೌರಿ ಶಂಕರ್ ಅವರು ಈಗಾಗಲೇ ನಮ್ಮ ಬಡಾವಣೆಯಲ್ಲಿ ಬಿರುಸಿನ ಪ್ರಚಾರವನ್ನ ಕೈಗೊಂಡು ನಮ್ಮ ಬಡಾವಣೆಯ ಮತದಾರರಿಗೆ ಹುಮ್ಮಸ್ಸನ್ನು ತುಂಬಿದ್ದಕ್ಕಂತ ಎಲ್ಲ ನಾಯಕರುಗಳಿಗೆ ಮತ್ತೊಮ್ಮೆ ಹೋಗುತ್ತ ನಮ್ಮ ಬಡಾವಣೆಯ ದರ್ಶನ್ ಅಂತಕ್ಕಂತ ಒಬ್ಬ ಕಿವಿಡು ಮಗುಗೆ ಕಿವಿ ಕೇಳಿಸ್ತೇ ಇದ್ದಂತ ಒಂದು ಮಗುವಿಗೆ ತಾವು ಮುಖ್ಯಮಂತ್ರಿ ಆಗಿದ್ದಾಗ 4 ಲಕ್ಷದ ಮುಖ್ಯಮಂತ್ರಿ ಪರಿಹಾರ ನಿಧಿಯಿಂದ ಅನುದಾನವನ್ನು ಕೊಟ್ಟಿದ್ರಿ. ಅದಕ್ಕಾಗಿ ನಾನು ಮಗುವಿನ ಪರವಾಗಿ ಈ ಬಡಾವಣೆಯ ಜನಗಳ ಪರವಾಗಿ ನಾನು ಮತ್ತೊಮ್ಮೆ ನಿಮ್ಮನ್ನ ಆತ್ಮೀಯವಾಗಿ ಸ್ವಾಗತಿಸಿ ನಿಮಗೆ ನಾನು ಈ ಬಡಾವಣೆಯ ಜನಗಳನ್ನ ಕುರಿತು ಮಾಡ್ತಾ ಇರಬೇಕು ಅಂತ ಮನವಿ ಮಾಡ್ಕೊಳ್ತಾ ಇದ್ದಾರೆ. ಎಲ್ಲ ನನ್ನ ಆತ್ಮೀಯ ತಂದೆ ತಾಯಂದ್ರೆ, ಯುವಕ ಸ್ನೇಹಿತರೆ, December 5 ನಡೀತಕ್ಕಂತ ಯಶವಂತಪುರದ ವಿಧಾನಸಭಾ ಚುನಾವಣೆಯ ಜಾತ್ಯಾತೀತ ಜನತಾದಳದ ಅಭ್ಯರ್ಥಿಯಾಗಿರ್ತಕ್ಕಂತ ಜವರಾಯಿಗೌಡರ ಪರವಾಗಿ ಅವರ ಕ್ರಮಸಂಖ್ಯೆ No. 1 ಭತ್ತದ ಹೊರ ಹೊತ್ತಿರ್ತಕ್ಕಂತ ಮಹಿಳೆಯ ಗುರುತು, ಆ ಗುರುತಿಗೆ ತಮ್ಮಗಳ ಆಶೀರ್ವಾದವನ್ನು ಮಾಡಬೇಕು ಅಂತಕ್ಕಂತ ಮನವಿಯನ್ನು ಸಲ್ಲಿಸಲಿಕ್ಕೆ ಇವತ್ತು ತಮ್ಮ ಒಂದು ಬಡಾವಣೆಗೆ ಬಂದಿದ್ದೇನೆ. ಗ್ರಾಮದ ಎಲ್ಲ ಸಮಸ್ತ ತಂದೆ ತಾಯಿಂದರಿಗೆ ಗೌರವಪೂರ್ವಕವಂತ ವಂದನೆಗಳನ್ನು ತಮ್ಮೆಲ್ಲರಿಗೆ ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಒಂದು ಚುನಾವಣೆಯ ಮುಖಾಂತರ ರಾಜ್ಯದ ರಾಜಕಾರಣದಲ್ಲಿ ಒಂದು ಪ್ರಜಾಪ್ರಭುತ್ವದ ವ್ಯವಸ್ಥೆಗೆ ವಿರುದ್ಧವಾದಂತ ತೀರ್ಮಾನಗಳನ್ನು ತೆಗೆದುಕೊಂಡು ಹೋಗ್ತಾ ಇರ್ತಕ್ಕಂತ ಈಗಿನ ಸರ್ಕಾರದ ವಿರುದ್ಧವಾದಂತಹ ಮತವನ್ನ ತಾವುಗಳು ನೀಡಿದಾಗ ಈ ದೇಶದ ಇತಿಹಾಸದಲ್ಲಿ ಬಿಜೆಪಿ ಪಕ್ಷದ ನಾಯಕರುಗಳು ಅಧಿಕಾರಕ್ಕೋಸ್ಕರವಾಗಿ ಯಾವುದೇ ಹಂತದಲ್ಲಿ ಅಕ್ರಮವಾದಂತಹ ಹಣವನ್ನ ಶಾಸಕರ ಖರೀದಿಗೆ ಇವತ್ತು ಹುಟ್ಟಟತನದಲ್ಲಿ ಶಾಸಕರನ್ನ ಮಾರಾಟದ ವಸ್ತುಗಳಾಗಿ ಪರಿವರ್ತನೆ ಮಾಡಿರ್ತಕ್ಕಂತ ಹಿನ್ನೆಲೆಯಲ್ಲಿ ಇವತ್ತಿನ ಒಂದು ಸರ್ಕಾರವನ್ನು ಅವರು ಅಸ್ಥಿರಗೊಳಿಸಿ ಈಗಿನ ಸರ್ಕಾರವನ್ನ ಏನು ಮಾಡಿದ್ದಾರೆ. ಇವತ್ತು ಹೋಗಲಿ ಸರ್ಕಾರ ಇಷ್ಟೊಂದು ಶ್ರಮ ಪಟ್ಟು ಅಪಮಾರ್ಗದಲ್ಲಿ ಸರ್ಕಾರವನ್ನ ರಚನೆ ಮಾಡಿದ್ರು, ರಾಜ್ಯದ ಹಲವಾರು ಪ್ರದೇಶಗಳಲ್ಲಿ ಸಮಸ್ಯೆಗಳು ಪ್ರಾರಂಭ ಆಗಿದೆ. ಉತ್ತರ ಕರ್ನಾಟಕದ ಭಾಗದಲ್ಲಂತೂ ಸುಮಾರು 13 ಜಿಲ್ಲೆಗಳಲ್ಲಿ ನೆರೆ ಹಾವಳಿಯಿಂದ ಅಲ್ಲಿಯ ರೈತ ಬಂಧುಗಳು, ರೈತ ಕುಟುಂಬದ ಹಲವಾರು ಮಹಿಳೆಯರು ಇವತ್ತು ಸಂಕಷ್ಟಕ್ಕೆ ಒಳಗಾಗಿದ್ದಾರೆ. ಅವರಿಗೆ ಯಾವುದೇ ರೀತಿಯ ಸರಿಯಾದ ರೀತಿಯ ಒಂದು ಜನರ ಒಂದು ನೋವಿಗೆ ಸ್ಪಂದಿಸ್ತಕ್ಕಂಥ ನೆರವುಗಳು ದೊರಕಲಿಲ್ಲ. ಇವತ್ತು ಮುಖ್ಯಮಂತ್ರಿಗಳು ಚುನಾವಣೆಯಲ್ಲಿ ಗೆಲ್ಲದೆ ನನ್ನ ಆದ್ಯತೆಗಳು ಅಂತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ಅವರ ಮಂತ್ರಿಗಳಿಗೆ ನೀವು ನಿಮ್ಮ ಇಲಾಖೆಯ ಕೆಲಸಗಳನ್ನು ಮಾಡದೇ ಇದ್ದರೂ ಪರವಾಗಿಲ್ಲ, 15 ಅನರ್ಹ ಶಾಸಕರನ್ನ ಚುನಾವಣೆಯಲ್ಲಿ ಗೆಲ್ಲಿಸ್ಕೊಂಡು ಬರಲೇಬೇಕು ಅಂತ ಹೇಳಿ ಅವರುಗಳಿಗೆ ಈಗೇನು ಜವಾಬ್ದಾರಿ ಕೊಟ್ಟಿದ್ದಾರೆ. ಇವತ್ತು ಆ ಜವಾಬ್ದಾರಿ ಯಾವ ರೀತಿ ಇದೆ ಅಂದ್ರೆ ರಾಜ್ಯದ ಜನತೆಯ ಪರವಾಗಿ ಕೆಲಸವನ್ನು ನಿರ್ವಹಣೆ ಮಾಡಿ ರಾಜ್ಯದಲ್ಲಿ ನಾವು ಈ ರೀತಿಯ ಕೆಲಸಗಳಿಗೆ ಚಾಲನೆ ಕೊಟ್ಟಿದ್ದೇವೆ. ನಾವು ಜನಪರವಾದಂತಹ ಕೆಲಸಗಳನ್ನ ಬಡವರ ಪರವಾಗಿ ಕೆಲಸವನ್ನು ಮಾಡತಕ್ಕಂಥವ್ರು ಅಂತಕ್ಕಂತ ಅವರು ಮಾಡಿರ್ತಕ್ಕಂಥ ಸಾಧನೆಗಳ ಮೇಲೆ ನಿಮ್ಮಿಂದ ಮತವನ್ನು ಪಡೆಯಲಿಕ್ಕೆ ಬರ್ತಾ ಇಲ್ಲ. ಇವತ್ತು ನಿಮ್ಮಗಳನ್ನ 2,000 ರಿಂದ 3,000 ಬೆಲೆ ಕಟ್ಟಿ ಒಂದೊಂದು ಮತಕ್ಕೆ ಹಣವನ್ನ ಹುತ್ತಡತನದಲ್ಲಿ ರಾಜ್ಯದಲ್ಲಿ 15 ಕ್ಷೇತ್ರಗಳಲ್ಲೂ ಹೊರಟಿದ್ದಾರೆ. ನನ್ನ ತಾಯಂದರಿಗೆ ವಿಶೇಷವಾಗಿ ಯುವಕರಿಗೆ ಮನವಿ ಮಾಡ್ತೇನೆ, ಅವರು ಕೊಡ್ತಕ್ಕಂಥ 2,000 3,000 ನಿಮ್ಮ ಕುಟುಂಬವನ್ನ ಎಷ್ಟು ದಿನ ನೀವು ಸರಿಪಡಿಸ್ಕೊಳ್ಳಿಕ್ಕೆ ಸಾಧ್ಯ? ಈಗ ನಿಮ್ಮ ಸ್ನೇಹಿತರದ್ದು ಮಾತು ಹೇಳಿದ್ರು, ಮುಖ್ಯಮಂತ್ರಿಗಳ ಪರಿಹಾರ ನಿಧಿನಲ್ಲಿ ನಿಮ್ಮ ಬಡಾವಣೆಯ ದರ್ಶನ್ ಅಂತವರಿಗೆ 4 ಲಕ್ಷ ರೂಪಾಯಿಗಳನ್ನ ಕುಮಾರಣ್ಣ ಅವರು ಮುಖ್ಯಮಂತ್ರಿಗಳಾಗಿ ಪರಿಹಾರ ನಿಧಿಯಲ್ಲಿ ಕೊಟ್ಟಿದ್ದಾರೆ ಅಂತ ನಾನು ನಿಮ್ಮೆಲ್ಲರ ಗಮನಕ್ಕೆ ತರತಕ್ಕಂಥದ್ದು. ನಾನು ಮುಖ್ಯಮಂತ್ರಿ ಇದ್ದಾಗ ಕೇವಲ 14 ತಿಂಗಳಲ್ಲಿ 106 ಕೋಟಿ ರೂಪಾಯಿಗಳನ್ನ ಈ ನಾಡಿನ ಲಕ್ಷಾಂತರ ಕುಟುಂಬದ ಬಡ ತಾಯಂದರು, ಅವರ ಕುಟುಂಬದಲ್ಲಿರ್ತಕ್ಕಂಥ ಕಾಯಿಲೆಗಳು, ಅವರ ಕುಟುಂಬದ ಸಮಸ್ಯೆಗಳನ್ನು ಹೇಳ್ಕೊಂಡು ಬಂದಾಗ
ಆರು ಕೋಟಿ ರೂಪಾಯಿಗಳನ್ನ ಕೇವಲ 14 ತಿಂಗಳಲ್ಲಿ ಕೊಟ್ಟಿರ್ತಕ್ಕಂತ ಒಂದು ದಾಖಲೆ ತೀರ್ಮಾನ ಇದ್ರೆ ಅದು ನಾನು ಮುಖ್ಯಮಂತ್ರಿ ಇದ್ದಾಗ ಗಮನಕ್ಕೆ ತರಲಿಕ್ಕೆ ಬಯಸ್ತೇನೆ. ಇವತ್ತು ನನಗೆ ಮುಖ್ಯಮಂತ್ರಿಯ ಸ್ಥಾನ ಇಲ್ಲ, ಆದರೂ ಸಹ ನನಗೂ ಯಡಿಯೂರಪ್ಪ ಅವರಿಗೂ ನನಗೂ ಬಿಜೆಪಿಗೂ ಇರೋ ವ್ಯತ್ಯಾಸವನ್ನ ನನ್ನ ತಾಯಂದಿರು ಇವತ್ತು ತಿಳ್ಕೋಬೇಕಾಗ್ತದೆ. ನಾನು ಅಧಿಕಾರಕ್ಕೋಸ್ಕರವಾಗಿ ಎಂದೂ ಆತುರದವನಲ್ಲ. ಇವತ್ತು ಅಧಿಕಾರ ಇಲ್ಲದೇ ಇದ್ರು ಯಾವ ಒಂದು ಉತ್ತರ ಕರ್ನಾಟಕದ ನೆರೆ ಹಾವಳಿನಲ್ಲಿ ಹಾವೇರಿ ಜಿಲ್ಲೆಯಲ್ಲೂ ದೊಡ್ಡ ಮಟ್ಟದ ಅನಾಹುತಗಳಾಗಿದ್ದಾವೆ. ಸುಮಾರು 113,000 ಹೆಕ್ಟರ್ ಭೂಮಿಯಲ್ಲಿ ಇವತ್ತು ಬೆಳೆ ನಾಶ ಆದಂತ ಹಿನ್ನೆಲೆ ಏನಿದೆ ಅದರಲ್ಲಿ ಒಂದು ರೈತ ಕುಟುಂಬದ ವಿಷಯವನ್ನು ನಿಮ್ಮ ಮುಂದೆ ಇಡ್ತೇನೆ. ನಾನು ಆ ರೈತ ಕುಟುಂಬದಲ್ಲಿ ಅವರೇ ನನ್ನ ಒಕ್ಕಲಿಗ ಸಮಾಜ ವೀರಶೈವ ಸಮಾಜಕ್ಕೆ ಸೇರಿದಂಥವ್ರು. ಈಗ ನಮ್ಮ ಮುಖ್ಯಮಂತ್ರಿಗಳು ಹೇಳ್ತಾರಲ್ಲ, ನನ್ನ ಕುರ್ಚಿ ಉಳಿಸ್ಕೊಳ್ಳಿಕ್ಕೆ ವೀರಶೈವ ಸಮಾಜದ ಲಿಂಗಾಯತ ಸಮಾಜದ ಎಲ್ಲಾ ಮತದಾರರು ನನ್ನ ಅಭ್ಯರ್ಥಿಗಳಿಗೆ ಮತ ಕೊಡಿ ಅಂತ ಹೇಳ್ತಾರೆ. ಆದರೆ ಯಡಿಯೂರಪ್ಪನವ್ರಿಗೆ ನಾನು ಕೇಳಲಿಕ್ಕೆ ಬಯಸ್ತೇನೆ, ಆ ವೀರಶೈವ ಮತದ ಲಿಂಗಾಯತ ಮತದ ಮತವನ್ನು ಕೇಳಿದವರು ನೀವು ಎಷ್ಟು ಬಡ ಕುಟುಂಬದ ಲಿಂಗಾಯತ ಕುಟುಂಬದ ಆ ತಂದೆ ತಾಯಿಗಳ ನೋವಿಗೆ ಸ್ಪಂದಿಸಿ ಅವರ ಬದುಕನ್ನು ಕಟ್ಟಿಕೊಟ್ಟಿದ್ದೀರಿ, ಅದನ್ನ ಇವತ್ತು ಹೇಳಲಿಕ್ಕೆ ಸಿದ್ಧ ಇದ್ದೀರಾ ನೀವು? ಜಾತಿ ಹೆಸರಿನ ರಾಜಕಾರಣ. ನಾನು ಹಾವೇರಿ ಜಿಲ್ಲೆಯ ಒಂದು ಗ್ರಾಮ ರಾಣಿಬೆನ್ನೂರಿನಲ್ಲಿ, ಆ ಗ್ರಾಮದಲ್ಲಿ ಯಾವೊಂದು ರೈತ ಕುಟುಂಬದ ಒಬ್ಬರು ರೈತರು ಆತ್ಮಹತ್ಯೆ ಮಾಡಿಕೊಂಡ್ರು ಮೊನ್ನೆ ಮಳೆಗಾಲದಲ್ಲಿ. ಪತ್ರಿಕೆಯಲ್ಲಿ ಓದ್ದೆ, ದೀಪಾವಳಿ ಹಬ್ಬದ ಸಂದರ್ಭದಲ್ಲಿ ನಾನು ದೀಪಾವಳಿ ಹಬ್ಬವನ್ನು ಮನೆಯಲ್ಲಿ ಆಚರಣೆ ಮಾಡಲಿಲ್ಲ. ಬೆಳಗಾವಿಯಲ್ಲಿ 2 ದಿನ ಪ್ರವಾಸ, ಹಾವೇರಿನಲ್ಲಿ 1 ದಿನದ ಪ್ರವಾಸ ಮಾಡಿದೆ ಆ ಬಡವರ ಜೊತೆಯಲ್ಲಿ. ಹಾವೇರಿ ಜಿಲ್ಲೆಯ ಒಂದು ಹಳ್ಳಿಯ ಒಬ್ಬ ರೈತರು ಆತ್ಮಹತ್ಯೆ ಮಾಡ್ಕೊಂಡಂತ ಕಾರಣ ಅವರಿಗೆ 1 ಇಂಚು ಭೂಮಿ ಇರಲಿಲ್ಲ. ಅವರ ಕುಟುಂಬದಲ್ಲಿ ನಾನು ಹೋಗಿ ಭೇಟಿ ಕೊಟ್ಟಾಗ ಆ ಕುಟುಂಬ ಸುಮಾರು 27-28 ವರ್ಷ, ಮೊದಲನೇ ಮಗು 3 ವರ್ಷ, ಎರಡನೇ ಮಗುಗೆ ಕೇವಲ 1.5 ವರ್ಷ. ಆ 2 ಮಕ್ಕಳು ಹೆಣ್ಣು ಮಕ್ಕಳಿದ್ದಾವೆ. ಅವರಿಗೆ 1 ಇಂಚು ಭೂಮಿ ಏನಿರಲಿಲ್ಲ. ಆ ರೈತ ಬೇರೆಯವರ ಭೂಮಿಯನ್ನು ಗುತ್ತಿಗೆಗೆ ಪಡೆದು ಬೆಳೆ ಬೆಳೆದಿದ್ದ. ಮಳೆಯ ಅನಾಹುತದಲ್ಲಿ ಬೆಳೆ ಸಂಪೂರ್ಣ ನಾಶ ಆಯಿತು. ಸುಮಾರು 5 ಲಕ್ಷ ಸಾಲ ಮಾಡ್ಕೊಂಡಿದ್ದ. ಇನ್ನು ಸಾಲಗಾರರು ಮನೆ ಮುಂದೆ ಬರ್ತಾರೆ ಅಂತೇಳಿ ಹಂಚಿ ಆತ್ಮಹತ್ಯೆ ಮಾಡ್ಕೊಂಡಿದ್ದಾನೆ. ಆ ಮನೆಯ ಪರಿಸ್ಥಿತಿಯನ್ನು ನಾನು ನೋಡಿದಾಗ ಯಾವ ಜಾತಿ ಅಂತಕ್ಕಂಥ ಸಂಕುಚಿತ ಮನೋಭಾವವನ್ನು ನಾನು ಮಾಡಲಿಲ್ಲ. ಆ ಕುಟುಂಬವನ್ನು ರಕ್ಷಣೆ ಕೊಡಬೇಕು. ಆ ವಿಧವಾ ತಾಯಿ ಆ ಸಣ್ಣ ಮಕ್ಕಳನ್ನ ಸಾಕಬೇಕಾದ್ರೆ ಮುಂದಿನ ದಿನಗಳು ಆ ಹೆಣ್ಣು ಮಗಳ ಪರಿಸ್ಥಿತಿಗಳು ಏನು ಅಂತಕ್ಕಂಥದ್ದನ್ನು ಅರಿತು ಸ್ಥಳದಲ್ಲಿ 2 ಲಕ್ಷ ರೂಪಾಯಿಗಳನ್ನು ಕೊಟ್ಟು ಬಂದಂಥದ್ದೇನಿದೆ. ನಾನು ಅಧಿಕಾರದಲ್ಲಿ ಇಲ್ಲಿಂದ ನಾನು ಬಡವರ ಪರವಾಗಿ ಕೆಲಸ ಮಾಡುವುದು. ನಾನು ಯಾವುದೇ ರೀತಿಯ ರಾಜ್ಯ ಸರ್ಕಾರ ಅಧಿಕಾರವನ್ನು ನಡೆಸಬೇಕಾದ್ರೆ ರಾಜ್ಯದ ಜನತೆಯ ತೆರಿಗೆ ಹಣವನ್ನು ಲೂಟಿ ಮಾಡಿಲ್ಲ. ನಾನು ಇಲ್ಲಿ ನಡೆದಿರ್ತಕ್ಕಂಥವ್ರು ಬಹಳ ಬುದ್ಧಿವಂತರಿದ್ದೀರಿ. ಇವತ್ತು ಯಡಿಯೂರಪ್ಪನವರು ಶಾಸಕರುಗಳನ್ನು 25 ಕೋಟಿ 30 ಕೋಟಿ ಕೊಟ್ಟು ಖರೀದಿ ಮಾಡೋದಾದರೆ ನಾನು ಅಧಿಕಾರದಲ್ಲಿತ್ತು ಮುಖ್ಯಮಂತ್ರಿಯಾಗಿ ಬಿಜೆಪಿಯಿಂದ ಒಂದು 10 ಜನ ಎಂಎಲ್ಎಗಳನ್ನು ನಾನು ಖರೀದಿ ಮಾಡೋಕೆ ಸಾಧ್ಯ ಇರಲಿಲ್ಲವೆ. ನಾನು ಖರೀದಿ ಮಾಡಬಹುದಾಗಿತ್ತು, ಆದರೆ ಖರೀದಿ ಮಾಡೋಕೆ ದುಡ್ಡು ಎಲ್ಲಿಂದ ತರಬೇಕಾಗಿತ್ತು? ನೀವು ಕಟ್ಟತಕ್ಕಂಥ ತೆರಿಗೆ ಹಣವನ್ನು ನಾನು ಲೂಟಿ ಮಾಡಿ ಅದರಿಂದ ಅವ್ರನ್ನ ಖರೀದಿ ಮಾಡಬೇಕಾಗಿತ್ತು. ಅಂತ ಕೆಲಸಕ್ಕೆ ನಾನು ಹೋಗಿಲ್ಲ. ನಾನು ನಿಮ್ಮಲ್ಲಿ ಕೈ ಜೋಡಿಸಿ ಮನವಿ ಮಾಡ್ತೇನೆ. ಮೊನ್ನೆ ಯಾರೋ ಒಬ್ರು ಚಿಕ್ಕಬಳ್ಳಾಪುರದಲ್ಲಿ ಒಬ್ಬ ರೈತರು ನನಗೊಂದು ಕತೆ ಹೇಳಿದ್ರು, ಟಿವಿಲಿ ಬಂದಿದ್ರು ನೋಡಿದ್ರೆ ಏನೋ ಗೊತ್ತಿಲ್ಲ, ಕೆಲವು ಕಡೆ ಮಾತನಾಡಿದೆ ನಾನೀಗ ನಿನ್ನೆ ಹುಣಸೂರಿನಲ್ಲಿ ಕೆ ಆರ್ ಪೇಟೆಯಲ್ಲಿ ಸಣ್ಣದಾಗಿ ಹೇಳ್ಬಿಡ್ತೀನಿ, ಮತ್ತೇನು ಹೇಳೋದಿಲ್ಲ. ಸೂಕ್ಷ್ಮವಾಗಿ ನೀವು ಅದನ್ನ ಗಮನಿಸಿದ್ರೆ ಸಾಕು. ಆ ರೈತ ಹೇಳ್ತಾರೆ, ನಮ್ಮ ತಾತ ಹೇಳೋನು ಒಂದು ಕತೆ ಯಾವಾಗ್ಲೂ, ಹಿಂದರೆ ನಮ್ಮ ಊರಿಗೆ ಬೀಡಿ ವ್ಯಾಪಾರ ಮಾಡಕ್ಕೆ ಬರೋರು ವ್ಯಾಪಾರಸ್ಥರು, ಒಬ್ಬ ವ್ಯಾಪಾರಸ್ಥ ಬೀಡಿ ವ್ಯಾಪಾರ ಮಾಡಕ್ಕೆ ಬಂದವನು, ನೋಡಿ ನನಗೇನು ಬೀಡಿ ತಂದಿದ್ದೀರಿ, ಈ ಬೀಡಿ ಕೊಡಿದ್ರೆ ನೀವು ನಿಮ್ಮ ಮನೆ ಕಳ್ಳರೇ ಬರಲ್ಲ ಅಂತ ಹೇಳದ್ದಂತೆ. ಅವ್ರ ಮನೆ ಹೆಣ್ಮಕ್ಳೆಲ್ಲ ಅಯ್ಯೋ ಕಳ್ಳತನ ಆಗೋದಿಲ್ಲ, ನಮ್ಮ ಮನೆ ಒಳಗೆ ಕಳ್ಳರೇ ಬರಲ್ಲ ಅಂದ್ರೆ ಒಳ್ಳೇದಾಯ್ತು ತಗೊಳ್ರಿ ಬಿಡಿ ಅಂತ ಅದ್ರೆ ಬಿಡಿ ಖರೀದಿ ಮಾಡಿದ್ರು. ನಂತರ ಇವನು ಒಳ್ಳೆ ವ್ಯಾಪಾರ ಆಯ್ತಲ್ಲ ಅಂತ ಹೇಳಿ ಇನ್ನೊಂದು ಕತೆ ಕಟ್ಟದ. ನೀವು ಬೀಡಿ ನನ್ನ ಕೊಡ್ತಕ್ಕಂಥ ಈ ಬಿಡಿ ತಗೊಂಡ್ರೆ ನಿಮ್ಮ ನಾಯಿನ ಕಚ್ಚಲ್ಲ ಅಂತ, ನಾಯಿನ ಕಚ್ಚಲ್ಲ ಅಂತಲ್ಲ ತಗೊಳ್ಳಿ ಇನ್ನೊಂದ್ರೊಂದು ಬಿಡಿ ಅಂತ ಅದು ಖರೀದಿ ಮಾಡಿದ್ರು, ಒಳ್ಳೆ ವ್ಯಾಪಾರವೂ ಆಯ್ತು. ನಂತರ ಮೂರನೇ ಕತೆ ಕಟ್ಟದ. ನೀವು ಈಗ ಬೀಡಿ ಈಗೇನ್ ತಂದಿದ್ರಿ, ಇದನ್ನ ಖರೀದಿ ಮಾಡಿದ್ರೆ ನಿಮ್ಮ ಜೀವನದಲ್ಲಿ ಆಗಿಲ್ಲ ಅಂದೆ. ಎಲ್ಲರಿಗೂ ಆಶ್ಚರ್ಯ ಇದೆಯಪ್ಪ, ಕಷ್ಟನೇ ಪಡೆದ ಜೀವನ ಮಾಡ್ಬೋದು ಅಂದ್ರೆ ಇದೊಂದು ಒಳ್ಳೆ ಇದೆಲ್ಲ ತಗೊಂಬಿಡಿ ಇನ್ನು ಅಂದ್ರು. ಒಳ್ಳೆ ವ್ಯಾಪಾರ ಆಯ್ತು,
ವ್ಯಾಪಾರ ಮಾಡ್ಕೊಂಡ ಹೋದ. ಒನಗಲ್ಲಿ ಏನಾಯ್ತು, ಆ ಮೊದಲು ಬೀಡಿ ತಗೊಂಡ್ ಶುರು ಮಾಡಿದಾರಲ್ಲ ಸೇರೋದಕ್ಕೆ, ಅವ್ರಿಗೆ ಕೂಡಲು ಕಾಯಿಲೆ ಪ್ರಾರಂಭ ಆಯ್ತು. ಮನೇಲಿ ಮಲಗಂಗಿಲ್ಲ, ರಾತ್ರಿ ಎಲ್ಲ ಕೆವ ಕೆವ ಅಂತ ಕೆಂಪ್ಕೊಂಡು ಕೂತ್ಕೊಂಡ್ರು. ಕಳ್ಳರು ಇನ್ನ ಸೌಂಡ್ ಕೇಳಿದ್ಮೇಲೆ ಮನೆ ಎದುರ ಮಲಗಿಲ್ಲ ಅಂತ ಮನೆ ಒಳಗೆ ಬರೋದೇ ಬಿಟ್ಟು. ಇನ್ನ ನಾಯಕ ಚಲ ಅದರಲ್ಲ, ವಾಪಸ್ ಬೀಡಿ ಸೇರಿ ಆರೋಗ್ಯ ಕೆಡಿತು, ಕೂನ್ ಬೆನ್ನಾಯ್ತು, ನಡಿಬೇಕಲ್ಲ, ದೊಣ್ಣೆ ಹಿಡ್ಕೊಂಡ ದೊಣ್ಣೆ ಹಿಡ್ಕೊಂಡು ಹೋಗ್ಬೋದು. ಆ ದೊಣ್ಣೆ ಹಿಡ್ಕೊಂಡ ಮೇಲೆ ನಾಯಿ ಕಚ್ಚ ಕೇಳಬಹುದು. ನೀನು ಮೂರನೇ ಹೇಳದ್ನಲ್ಲ, ನೀವೇನ್ ಜೀವನೇ ಕಷ್ಟಪಟ್ಟು ಜೀವನದಲ್ಲಿ ಕಷ್ಟನೇ ಪಡಬೇಡಿ ಅಂತ ಬಿಡಿ ಸೇದಿ ಸೇದಿ ಅವ್ರ ಜೀವ ಯಾವ ರೀತಿ ಕತೆ ಹೊಂದಾಣಿಕೆ ಮಾಡಿದ್ರು ಅಂದ್ರೆ, ಅಣ್ಣ ಇವತ್ತು ಪರಿಸ್ಥಿತಿ ರಾಜ್ಯದೊಳಗೆ ಈ 17 ಜನ ಈ ಕಳ್ಳರು ಏನಿದ್ದಾರೆ ಇಂಥವ್ರನ್ನ ಇಟ್ಕೊಂಡು ಈ 2 ರೂಪಾಯಿ ವ್ಯಾಪಾರ ಮಾಡಕ್ ಬಂದವ್ರೆ. ಯಾರನ್ನ ದಯವಿಟ್ಟು ನೀವು ಮತ ಕೊಡ್ತಕ್ಕಂತ ಕೆಲಸ ಮಾಡ್ಬಿಡಿ ಅಂತ ಒಬ್ಬ ಹಳ್ಳಿಯ ಅವಿದ್ಯಾವಂತ ರೈತ ಮೊನ್ನೆ ಚಿಕ್ಕಬಳ್ಳಾಪುರ ಸಭೆ. ನಿಮ್ಮಲ್ಲಿ ಮನವಿ ಮಾಡ್ತೇವೆ, ಬಹಳ ಪ್ರಾಮಾಣಿಕರಿದ್ದಾರೆ, ಬಡವರ ಪರವಾಗಿ ಕೆಲಸ ಮಾಡೋರು. ಅವ್ರ ಅಧಿಕಾರದಲ್ಲಿ ಇಲ್ಲಿ ಇಲ್ಲ ಹೋಗ್ಲಿ ಯಾರಾದ್ರೂ ಕಷ್ಟ ಅಂದ್ರೆ ಅವ್ರ ನೆರವಿಗೆ ಬಂದಿದ್ದಾರೆ. ಹಲವಾರು ಭಾಗದಲ್ಲಿ ಸ್ವಂತ ಕೈಯಿಂದ ಬೋರ್ವೆಲ್ಗಳನ್ನು ಕೊರೆಸಿದ್ದಾರೆ, ಕೆಲಸ ಮಾಡಿದ್ದಾರೆ. ಈ ಬಾರಿ ಅವ್ರಿಗೆ ಭಯ ಆಯ್ತು, ನಾನೆಲ್ಲ ಖಾಲಿ ಮಾಡ್ಕೊಂಡಿದ್ದೀನಿ ಸಂಪಾದನೆ ಮಾಡಿರಂತೆಲ್ಲ, ಇವತ್ತು ನಾನು ಚುನಾವಣೆ ನಡೆಸೋ ಪರಿಸ್ಥಿತಿ ಇಲ್ಲ. ಅವರು ಕಳ್ಳ ಹಣ ತಂದು ಒಂದೊಂದು ಓಟಿ 3,000 ಕೊಟ್ರು, ನಾನೆಲ್ಲಿಂದ 3,000 ಕೊಡ್ಲಿ, ಈಗಲೇ ನಾನು ಸುಸ್ತಾಗಿ ಕೂತಿದ್ದೀನಿ ಅಂತ ಹೇಳಿ ನಾವೇನಾದ್ರು ಚುನಾವಣೆ ಅಂದ್ರೆ ಒಳಗೆ ಶುರು ಮಾಡ್ತೇವೆ. ನಮಗೆ ಧೈರ್ಯವಾಗಿರಿ, ಇಲ್ಲಿನ ಪುಣ್ಯಾಂಶ ತಂದೆ ತಾಯಿದ್ರು, ಪುಣ್ಯಾಂಶ ತಂದೆ ತಾಯಿದ್ರು ಈ ಬಾರಿ ನಿಮಗೆ ತೊಂದರೆ ಕೊಡೋದಿಲ್ಲ. ಈ ಬಾರಿ ಅವ್ರಿಗೆ ಎಷ್ಟೇ ಹಣ ಕೊಟ್ಟರು ಯಾರು ಆ ಹಣಕ್ಕೆ ಮರಳಾಗೋದಿಲ್ಲ, ನಿಮ್ಮನ್ನು ಗೆಲ್ಲಿಸ್ಕೊಡ್ತಾರೆ, ಧೈರ್ಯವಾಗಿ ಚುನಾವಣೆ ನಡೆಸಿ ಅಂತ ಹೇಳಿ ಯುವಕರಿಗೆ ಹಿರಿಯರಿಗೆ ಒಳ್ಳೆ ಕೆಲಸ ಮಾಡಿದ್ದೇನೆ ಅಂತಕ್ಕಂಥದ್ದು. ನನ್ನ ತಾಯಿಂದ್ರೆ ಉದ್ಯೋಗಿದ್ರೆ ಜವರಾಯಗೌಡನ ಇವತ್ತು ಆಯ್ಕೆ ಮಾಡಿ ಕಳಿಸ್ಕೊಟ್ರೆ ಪುನಃ ಈ ರಾಜ್ಯದಲ್ಲಿ ಈ ರಾಜ್ಯದ ರಾಜಕಾರಣವನ್ನ ಹೋಗ್ತಕ್ಕಂಥ ತೆಗೆದುಕೊಂಡು ಹೋಗ್ಲಿಕ್ಕೆ ಅವಕಾಶಗಳಾಗ್ತದೆ. ಇವತ್ತು ನಿಮ್ಮ ಬಡಾವಣೆಗಳು ಇಂಪ್ರೂವ್ ಆಗಿದ್ರೆ, ಮೂಲಭೂತ ಸೌಕರ್ಯಗಳು ದೊರಕಿದ್ರೆ, 2006 ನಾನು ಮುಖ್ಯಮಂತ್ರಿ ಇದ್ದಾಗ ಈ ಎಲ್ಲಾ ಬಡಾವಣೆಗಳನ್ನ ಕಾರ್ಪೊರೇಷನ್ಗೆ ಅವತ್ತು ಸೇರ್ಪಡೆ ಮಾಡಿದ್ರಿಂದ ನಿಮ್ಮ ಗ್ರಾಮಗಳು ಇವತ್ತು ಈ ಮೂಲಭೂತ ಸೌಕರ್ಯಗಳನ್ನು ಕಾಣ್ತಾ ಇದೆ. ದಯವಿಟ್ಟು ಸೂಕ್ಷ್ಮವಾಗಿ ಹೇಳ್ತಾ ಇದ್ದೇನೆ, ಎಲ್ಲಾ ವಿಷಯಗಳನ್ನ ಹೇಳಕ್ ಸಮಯ ಇಲ್ಲ, ಇನ್ನೂ 15-20 ಕಡೆ ಕಾರ್ಯಕ್ರಮಕ್ಕೆ ಬರಲೇಬೇಕು ಅಂತ ಜವರಾಯಗೌಡರು ನಾನು ಕಂಡಿದ್ದಾರೆ ಕಾರ್ಯಕ್ರಮ. ಈ ನಿಮ್ಮ ಮೆಟ್ರೋ ರೈಲು ಇವತ್ತು ನನ್ನ ಚಿಂತನೆ, ನಾನು ಕೊಟ್ಟಂತ ಕಾರ್ಯಕ್ರಮ. ಪ್ರಚಾರ ಯಾರು ಪಡ್ಕೊತಾರೆ, ಇವೆಲ್ಲ ಯೋಚನೆ ಮಾಡಿ ಬಡವರ ಬಗ್ಗೆ ಒಂದು ತಾಯಿ ಹೃದಯದಿಂದ ಕೆಲಸ ಇರಲಿ ಇಲ್ಲದೆ ಹೋಗಲಿ, ಇವತ್ತು ನನ್ನ ಒಂದು ನಡವಳಿಕೆಯನ್ನು ಗಮನಿಸಿ ನಿಮ್ಮ ಆಶೀರ್ವಾದವನ್ನ ಭತ್ತದ ಹೊರೆ ಹೊತ್ತಿರತಕ್ಕಂತ ಮಹಿಳೆ ಗುರುತಿಗೆ ಕೊಡೋದ್ರ ಮುಖಾಂತರ ಆಶೀರ್ವಾದ ಮಾಡಿ ಮುಗಿಸ್ತೇನೆ. ಜೈ ಹಿಂದ್ ಜೈ ಕರ್ನಾಟಕ. ಮಾತು ಗೌಡರಿಗೆ ಇರ್ತಕ್ಕಂಥ ಎಲ್ಲ ನನ್ನ ಮುಖಂಡರಿಗೆ ಚಾಮರಾಜನಗರದ ನನ್ನ ಎಲ್ಲ ಆತ್ಮೀಯ ಮತದಾರ ಬಂಧುಗಳೇ, ನಿಮ್ಮ ನಮ್ಮೆಲ್ಲರ ನೆಚ್ಚಿನ ನಾಯಕರು, ಜನಪ್ರಿಯ ಮುಖ್ಯಮಂತ್ರಿಗಳು, ಮಾಜಿ ಮುಖ್ಯಮಂತ್ರಿಗಳು, ಯುವಕರ ಕಣ್ಮಳೆ, ಹಿರಿಯರು ಬಂದು ಅಂಗವಿಕಲರ ಬಂದು ಆದಂತಹ ಸನ್ಮಾನ್ಯ ಶ್ರೀ ಎಚ್ ಡಿ ಕುಮಾರಣ್ಣ ಅವರಿಗೆ ನಿಮ್ಮೆಲ್ಲರ ನಮ್ಮೆಲ್ಲರ ಪರವಾಗಿ ಅಭಿನಂದನೆ ಸಲ್ಲಿಸ್ತಾ, ಹಾಗೆ ತುಮಕೂರು ಗ್ರಾಮಾಂತರ ಜನಪ್ರಿಯ ಗೌರಿಶಂಕರ್ ಅವರು, ಮಂಜುನಾಥ್ ಅವರಿಗೆ ಮತ್ತು ಹನುಮಂತ ಗೌಡರಿಗೆ, ಎಲ್ಲ ನಮ್ಮ ಮುಖಂಡರುಗಳಿಗೆ, ಶ್ರೀಕಾಂತ್ ಅಣ್ಣವರಿಗೆ ಅಭಿನಂದನೆ ಸಲ್ಲಿಸ್ತಾ, ಬಂಧುಗಳೇ ನಾನು ಹೇಳೋದಿಷ್ಟೇ, ನಾವು 2009 ಏನೊಂದು ರಾಜಕೀಯವಾಗಿ ಪ್ರಾರಂಭ ಮಾಡಿದೆ, ಏರವಳ್ಳಿ ವಾರ್ಡ್ನಿಂದ ಪ್ರಾರಂಭ ಮಾಡಿದೆ, ನಿಮ್ಗೆಲ್ಲ ಗೊತ್ತಿದೆ. ಅವತ್ತು ಏನು ಮೀಸಲಾತಿ ಬದಲಾವಣೆಯಿಂದ ನಾನು ದೊಡ್ಡದಕ್ಕೆ ನಿಂತೆ, ನನ್ನ ಸಹೋದರ ಹನುಮಂತ ಅವ್ರನ್ನ ತಂದು ಗೆಲ್ಲಿಸ್ಕೊಂಡೆ. ಅವತ್ತಿನಿಂದ ಇವತ್ತು ಬರ್ಬೋದು ನೀವೆಲ್ಲ
ನಮ್ಮ ಪರವಾಗಿ ಜೆಡಿಎಸ್ ಪರವಾಗಿ ಇದ್ದೀರಾ, ನೀವೇ ನಮ್ಮ ಶಕ್ತಿ. ನಿಮ್ಮಿಂದ ಇವತ್ತು 2 ತಾರೀಕು ಹೆಚ್ಚಿನ ಮತದಾನವನ್ನು ನೀಡಿದ್ದೀರಾ. ಕರ್ನಾಟಕಗಳಿಂದ ಓತರಿಸುವಂತೆ ಇದ್ದರೆ ಇನ್ನು 3 ವರ್ಷ ಇದ್ದಂಗೆ ಚುನಾವಣೆ ಬಂದು ಒದಗಿದೆ. ಉಪಚುನಾವಣೆ ಇಲ್ಲ ಅಂತ ನನ್ನ ಪರಿಸ್ಥಿತಿ ಇರಲಿಲ್ಲ. ಅಣ್ಣ ನೀವು ನಿಲ್ಲಬೇಕು ಅಂತ ಹೇಳಿದ್ರು. ನಿಮ್ಮ ಕಾರ್ಯಕರ್ತರ ಮುಖಂಡರ ಒಡನಾಟವನ್ನು ಬಿಟ್ಟು ಹೋಗಲಾರ್ದೆ ನನ್ನ ಆತ್ಮಸ್ಥೈರ್ಯವನ್ನು ಗಟ್ಟಿ ಮಾಡಿ ನಿಮ್ಮ ಮುಂದೆ ಬಂದಿದ್ದೀನಿ. ನೀವೇ ನನ್ನ ಶಕ್ತಿ, ನನ್ನ ತಂದೆ ತಾಯಂದಿರು ನೀವೇ, ನನ್ನ ಅಣ್ಣ ತಮ್ಮಂದಿರು ನೀವೇ, ನನ್ನ ಅಕ್ಕ ತಂಗಿಯರು ನೀವೇ. ನೀವೇನಾದರೂ ಮನಸ್ಸು ಮಾಡಿದ್ರೆ ಮಾತ್ರ ನಾನು ಅಸೆಂಬ್ಲಿಗೆ ಆಯ್ಕೆ ಹೋಗ್ತೀನಿ. ಇಲ್ಲ ಅಂದ್ರೆ ಇವತ್ತಿರ್ತಕ್ಕಂತ ಅನರ್ಹ ಶಾಸಕ ಅಯೋಗ್ಯ. ಅವರು ಯಡಿಯೂರಪ್ಪ ಅವರಿಂದ 100 ಕೋಟಿ ಹಣವನ್ನು ಪಡ್ಕೊಂಡು 700 ಕೋಟಿ ಮಾಡ್ಕೊಂಡಿದ್ದಾನೆ. ಅವರಿಗೆ ಅದಿಲ್ಲ ಅಂತ ಏನೋ ಪ್ರೂವ್ ಮಾಡೋದಾದ್ರೆ ನಾನು ಅದು ಪ್ರೂವ್ ಮಾಡೋದಕ್ಕೆ ಎಲ್ಲ ಕಡೆ ಬದಲಾಯ್ತಿದೆ. ಹಾಗಾಗಿ ನೀವು ದಯಮಾಡಿ ಅವನ ಹಣಕ್ಕೆ ಮಾರು ಹೋಗ್ತೆ. ನನ್ನ ಪ್ರೀತಿಗೆ ವಿಶ್ವಾಸಕ್ಕೆ ನಿಮ್ಮೆಲ್ಲರ ಅಣ್ಣನೋ ತಮ್ಮನೋ ಸಹೋದರನೋ ನಿಮ್ ಬಂಧುನು ಅಂತ ತಿಳ್ಕೊಂಡು ನನಗೆ ಒಂದು ನಿಮ್ಮ ಅಮೂಲ್ಯವಾದ ಮತವನ್ನು ನೀಡಿ ನನ್ನ ಮನೆಯನ್ನು ಮಾಡಿಕೊಂಡು ನಾನು ಯಾರು ಮಾತ್ರ ಮುಗುತ್ತೀನಿ ಜಯ ಜಯ.